ಹ್ಯುಂಡೈ ಕ್ರೆಟಾ 2024 ಎನ್ಲೈನ್ ನೋಡ್ತಾ ಇದ್ದೀರಾ. ಫ್ರಂಟ್ ಕ್ಲಾಡಿಂಗ್ಸ್ ಅಂಡರ್ ರನ್ ಅಂತ ಹೇಳ್ತೀವಿ, ಅದನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದಾರೆ. ಸೊ ಟೈರ್ ಸೈಜ್ ಬಂದ್ಬಿಟ್ಟು 215/55R18 ಕಂಪ್ಲೀಟ್ ಸ್ಪೋರ್ಟ್ ಸ್ಪಾಯ್ಲರ್ ಹಾಕಿದರೆ. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಅಂಡರ್ ಅನ್ನ ಚೇಂಜ್ ಮಾಡಿದರೆ. ಸೊ ನೋಡ್ತಿರ್ಬೋದು 3-fin ಡಿಫ್ಯೂಸರ್ಸ್ ಅಂತ ಹೇಳ್ತಾರೆ. ಸೊ ಜೊತೆಗೆ ನೋಡ್ತಿರ್ಬೋದು ಡುವಲ್ ಟಿಪ್ ಎಕ್ಸಾಸ್ಟ್ ಕೂಡ ಕೊಟ್ಟಿರೋದು ಕಂಪ್ಲೀಟ್, ಇದು ಕೂಡ ರೆಡ್ ಸ್ಟಿಚ್ ಕೊಟ್ಟಿರೋದು, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಪೋರ್ಟ್ಸ್ ಅಥ್ಲೆಟಿಕ್ ಲುಕ್ಕಿಗೋಸ್ಕರ ನೋಡ್ತಿರ್ಬೋದು ಕಂಪ್ಲೀಟ್ ರೆಡ್ ಲೈನ್ ಕೊಟ್ಟಿದ್ದಾರೆ. ಓಪನ್ ಸನ್ ರೂಫ್, ಸನ್ರೂಫ್ ಕೂಡ ಓಪನ್ ಆಯ್ತು. ಸೊ ನೋಡ್ತಿರ್ಬೋದು ಈ ವೆಹಿಕಲ್ ಲೆವೆಲ್ 2 ಅಡೈಸ್ ಇದೆ ಅಂತ ಹೇಳಿದ್ರಲ್ಲ, ಯಾವ ತರ ವರ್ಕ್ ಆಗ್ತಿದೆ ಅಂತೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಎಲ್ಲರೂ ಅನ್ಕೊಂತಿರ್ತೀರ ಯಾಕಪ್ಪ ಒಂದು ಒಳ್ಳೆ ಚಾನಲ್ನ ವೀಡಿಯೋನೇ ಮಾಡ್ತಾ ಇಲ್ಲ ಯಾಕೆ ಅಂತ ತುಂಬ ಜನ ಅನ್ಕೊಂಡಿರ್ತೀರ. ಸೊ ಇತ್ತೀಚೆಗಂತೂ ನಿಮಗೂ ಗೊತ್ತಿರ್ಬೋದು ಯೂಸ್ ಕಾರ್ ಮಾರ್ಕೆಟ್ ಹೇಗಾಗಿದೆ ಅಂತೇಳಿ, ತುಂಬಾ ವರ್ಸ್ಟ್ ಆಗಿದೆ. ಸೊ ಎಲ್ಲಿ ಕ್ವಾಲಿಟಿ ಕಾರ್ಸ್ ಕೊಡ್ತಾರೋ ಅಲ್ಲಿ ಮಾತ್ರ ವೀಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೆ ವೀಡಿಯೋ ಸ್ವಲ್ಪ ಡೌನ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಮ್ಮದೇ ಆಗಿರುವಂಥ ಟ್ಯಾಗ್ 99 ಕಾರ್ ಆಕ್ಸರಿ ಶಾಪ್ ಇದೆ. ಸೊ ಅಲ್ಲೂ ಕೂಡ ಬ್ಯುಸಿ ಆಗಿರೋದ್ರಿಂದ ಒಂದು ಒಳ್ಳೆ ಕಂಟೆಂಟ್ ವೀಡಿಯೋಸ್ ಕೂಡ ಇನ್ಮೇಲೆ ಪ್ರಾಪರಾಗಿ ಬರ್ತಾ ಇರುತ್ತೆ. ಸೊ ಕಾರ್ಸ್ ಬಗ್ಗೆ ಎಲ್ಲ ಕಂಟಿನ್ಯೂಸ್ ಎಲ್ಲ ಮಲ್ಟಿ ಕಂಟೆಂಟ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ಹ್ಯುಂಡೈ ವೆಹಿಕಲ್ಸಲ್ಲಿ ಫಸ್ಟ್ ಆಗಿ ಒಂದು i20 ಎನ್ಲೈನ್ ಅಂತ ಲಾಂಚ್ ಮಾಡಿದ್ರು, ಹಾಗೆ ವೆನ್ಯೂ ಎನ್ಲೈನ್ ಅಂತ ಲಾಂಚ್ ಮಾಡಿದ್ರು, ಇವತ್ತು ನೋಡ್ತಿರ್ಬೋದು ಕ್ರೆಟಾ ಎನ್ಲೈನ್ ಲಾಂಚ್ ಮಾಡ್ತಾರೆ. ಯಾಕಂತ ಹೇಳಿದರೆ ಸಾಕಷ್ಟು ಜನದ ಬೇಡಿಕೆಯಿಂದ ಒಂದು ಕ್ರೆಟಾ ಎನ್ಲೈನ್ ಸೀರೀಸ್ ಅಂತೇಳಿ ಲಾಂಚ್ ಮಾಡಿದರೆ. ಸೊ ಇವತ್ತು ವೆಹಿಕಲ್ನ ಲಾಂಚ್ ಡೇಟ್ ಆಗಿರುತ್ತೆ. ಸೊ ನೋಡ್ತಿರ್ಬೋದು ವೆಹಿಕಲ್ ಯಾವ ಥರ ಇದೆ ಅಂತೇಳಿ. ಸೊ ಕಂಪ್ಲೀಟಾಗಿ ಈ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ರಿವ್ಯೂ ಎಲ್ಲ ತಿಳಿಸ್ಕೊಡ್ತೀವಿ, ಬನ್ನಿ. ಹ್ಯುಂಡೈ i20 ಎನ್ಲೈನ್ ನೋಡಿರ್ತೀರಾ ಅಥವಾ ವೆನ್ಯೂ ಎನ್ಲೈನ್ ನೋಡಿರ್ತೀರಾ. ಸೊ ಇವತ್ತು ನೋಡ್ತಾ ಇರ್ಬೋದು ನಮ್ಮ ಮುಂದೆ ಹ್ಯುಂಡೈ ಕ್ರೆಟಾ 2024 ಎನ್ಲೈನ್ ನೋಡ್ತಾ ಇದ್ದೀರಾ. ಸೊ ತುಂಬ ಜನದ ಬೇಡಿಕೆಯಿಂದ ಈ ಕ್ರೆಟಾ ಎನ್ಲೈನ್ ಸೀರೀಸ್ ಲಾಂಚ್ ಮಾಡಿರಿ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸುಮಾರು ಜನ ಈ ವೆಹಿಕಲ್ ತೊಗೊಂಡು ಹೊರಗಡೆ ಮಾಡಿಫೈ ಮಾಡ್ತಾರೆ ಸ್ಪೋರ್ಟಿ ಲುಕ್ಕಿಗೋಸ್ಕರ, ಅಥವಾ ಕಾರ್ ಎಂಥೂಸಿಯಸ್ಟ್ ಇರೋರು ಸಾಕಷ್ಟು ಮಾಡಿಫೈ ಮಾಡ್ತಾರೆ. ಸೊ ಯಾಕೆ ಹೊರಗಡೆ ಮಾಡಿಸ್ಬೇಕು, ನಮ್ಮಲ್ಲೇ ಒಂದು ಸ್ಪೆಷಲ್ ಸೀರೀಸ್ ಬಿಡ್ತೀವಿ ಅಂಥೇಳಿ ಕ್ರೆಟಾ ಎನ್ಲೈನ್ ಸೀರೀಸ್ ಬಿಟ್ಟಿದ್ದಾರೆ. ಸೊ i20 ಎನ್ಲೈನ್ ನೋಡಿರ್ತೀರಾ, ವೆನ್ಯೂ ಎನ್ಲೈನ್ ನೋಡಿರ್ತೀರಾ, ತುಂಬ ಜನದ ಬೇಡಿಕೆಯಿಂದ ಇವಾಗ ಕ್ರೆಟಾ ಎನ್ಲೈನ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ವೇರಿಯಂಟ್ಸ್ ಬಂದುಬಿಟ್ಟು ಕ್ರೆಟಾದಲ್ಲಿ n8 ಮತ್ತು n10 ಸೀರೀಸ್ ಅಂತ ಬರುತ್ತೆ, n10 ಮತ್ತು n8 ಅಂತೇಳಿ. ಸೊ ಹಾಗೆ ಇದರಲ್ಲಿ ಏನು ಡಿಫ್ರೆನ್ಸ್ ಇದೆಯಪ್ಪ ಅಂತ ತುಂಬ ಜನ ಕೇಳ್ತಿರ್ತೀರಾ. ಸೊ ಯಾರಾದರೂ ಹಳೆ 2024 ಕ್ರೆಟಾ ನಾರ್ಮಲ್ ಸೀರೀಸ್ ವೀಡಿಯೋ ನೋಡಿಲ್ಲ ಅಂತ ಹೇಳಿದರೆ, ಸೊ ನಮ್ಮ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಜೊತೆಗೆ ಮೇಲ್ಗಡೆ ಏನು ಲೈನ್ ಬರ್ತಿರ್ತಲ್ಲ ಅಲ್ಲೂ ಕೂಡ ಪ್ರೆಸ್ ಮಾಡಿದರೆ 2024 ಕ್ರೆಟಾ ವೀಡಿಯೋ ರಿವ್ಯೂ ಮಾಡಿರೋದು ಕೂಡ ಬರುತ್ತೆ. ಸೊ ಈ ಎನ್ಲೈನ್ ಸೀರೀಸಲ್ಲಿ ಏನೇನು ಚೇಂಜಸ್ ಮಾಡಿರ ಅದು ಮಾತ್ರ ನಿಮಗೆ ಕಂಪ್ಲೀಟಾಗಿ ಫಾಸ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ವೆಹಿಕಲ್ನ ಮೇನ್ ಕೀ ನೋಡ್ತಿರ್ಬೋದು ಆ್ಯಸ್ ಯೂಶ್ವಲ್ ನಾರ್ಮಲ್ ಕೀ ಅಂತ ಹೇಳ್ಬೋದು. ಸೊ ಕೀಲೆಸ್ ಎಂಟ್ರಿ ಕೀ, ಸೊ ಲಾಕು ಅನ್ಲಾಕು, ಸೊ ಆಟೋ ಹೋಲ್ಡು ಮತ್ತು ಬೂಟ್ ಓಪ್ನರ್, ಈ ಇಷ್ಟು ಆಪ್ಷನ್ಸ್ ಇರುತ್ತೆ. ಸೊ ನಾರ್ಮಲ್ ಕ್ರೆಟಾದಲ್ಲಿ ಕೂಡ ಸೇಮ್ ಆಪ್ಷನ್ ಇದೆ ಅಂತ ಹೇಳ್ಬೋದು. ಸೊ ಈ ಕ್ರೆಟಾದಲ್ಲಿ ನೋಡ್ತಿರ್ಬೋದು ನಿಮಗೆ ಮ್ಯಾಟ್ ಫಿನಿಷಿಂಗ್ ಕೂಡ ಬರುತ್ತೆ ಅಂತ ಹೇಳ್ಬೋದು. ಈ ವೆಹಿಕಲಲ್ಲಿ ನೋಡ್ತಿರ್ಬೋದು ಗ್ರೇ ಕಲರ್ ಮ್ಯಾಟ್ ಫಿನಿಷಿಂಗ್ ಇದೆ, ಅದೇ ರೀತಿ ಬ್ಲೂ ಕಲರ್ ಇದೆ, ವೈಟ್ ಕಲರ್ ಇದೆ, ಗ್ಲಾಸಿ ಕೂಡ ಸಿಗುತ್ತೆ, ಮ್ಯಾಟ್ ಫಿನಿಷ್ ಕೂಡ ಸಿಗುತ್ತೆ. ಸೊ ಪ್ರೈಸಸ್ ಕೂಡ ನಾರ್ಮಲ್ ವೆಹಿಕಲ್ಗಿಂತ 2-3 lakhs ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಸೊ ಸ್ಪೋರ್ಟಿ ಲುಕ್ಕಿಗೋಸ್ಕರ ಮೇಯ್ನಾಗಿ ಫ್ರಂಟಲ್ಲಿ ನೋಡ್ತಿರ್ಬೋದು ಕಂಪ್ಲೀಟ್ ಏನಿದೆಯಾ ಫ್ರಂಟ್ ಕ್ಲಾಡಿಂಗ್ಸ್ ಅಂಡರ್ ರನ್ ಅಂತ ಹೇಳ್ತೀವಿ, ಅದನ್ನು ಕಂಪ್ಲೀಟಾಗಿ ಚೇಂಜ್ ಮಾಡಿದರೆ ಸ್ಪೋರ್ಟಿ ಲುಕ್ಕಾಗಿ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ಗ್ರಿಲ್ ಕೂಡ ನೋಡ್ತಿರ್ಬೋದು ಕಂಪ್ಲೀಟ್ ಸ್ಪೋರ್ಟ್ಸು ಗ್ಲಾಸಿ ಬ್ಲ್ಯಾಕ್ ಗ್ರಿಲ್ ಕೊಟ್ಟಿದ್ದಾರೆ, ಜೊತೆಗೆ ಎನ್ಲೈನ್ ಬ್ಯಾಡ್ಜಿಂಗ್ ಇದೆ, ಜೊತೆಗೆ 360 degree ಕ್ಯಾಮ್ರಾ ವ್ಯೂ ಕೂಡ ಇದೆ. ಸೊ 2D ಡಿಸೈನ್ ಇರುವಂಥ ಮ್ಯಾಟ್ ಫಿನಿಶ್ ಹ್ಯುಂಡೈ ಲೋಗೋ ಇದೆ, ಕಂಪ್ಲೀಟಾಗಿ DRLs ಇದೆ, LED ಇಂಟಿಗ್ರೇಟೆಡ್ DRLs ಹಾರಿಜಾಂಟಲ್ DRLs ಅಂತ ಹೇಳ್ಬೋದು. ಸೊ ಕಂಪ್ಲೀಟಾಗಿ ಹೈ ಬೀಮು ಮತ್ತು ಲೋ ಬೀಮ್ LED ಇಂಟಿಗ್ರೇಟೆಡ್ ಹೆಡ್ಲೈಟ್ಸ್ ಇದೆ, ಫ್ರಂಟ್ 4 ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ಆಸ್ಥೆಟಿಕ್ ಮತ್ತು ಅಥ್ಲೆಟಿಕ್ ಸ್ಪೋರ್ಟ್ಸ್ ಲುಕ್ಕಿಗೋಸ್ಕರ ನೋಡ್ತಿರ್ಬೋದು ಒಂದು ಲೈನ್ ಕೂಡ ರೆಡ್ ಲೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಫ್ರಂಟ್ ವ್ಯೂವಲ್ಲಿ ಆ್ಯಸ್ ಯೂಶ್ವಲ್ ಕ್ರೆಟಾ ನೋಡಿದಾಗಿರುತ್ತೆ, ಬಟ್ ಇದರಲ್ಲಿ ಸ್ಪೆಷಲ್ ಏನಂತ ಹೇಳಿದರೆ ಕಂಪ್ಲೀಟ್ ಈ ಗ್ರಿಲ್ಲು ಮತ್ತು ಈ ಏನು ಅಂಡರ್ ರನ್ ನೋಡಿದರೆ ಈ ಪಾರ್ಟ್ ಮಾತ್ರ ಚೇಂಜ್ ಮಾಡ್ಯಾರೆ ಅಂತ ಹೇಳ್ಬೋದು. ಸೈಡ್ ವ್ಯೂ ನೋಡ್ತೀವಿ ಅಂತ ಹೇಳಿದರೆ ನೋಡ್ತಿರ್ಬೋದು ಎನ್ ಲೈನ್ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ, ಜೊತೆಗೆ ಟೈರ್ ಸೈಜ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಟೈರ್ ಸೈಜ್ ಬಂದುಬಿಟ್ಟು 215/55R18 ಇರುವಂಥ ಒಂದು ಡೈಮಂಡ್ ಕಟ್ ಅಲಾಯ್ ಮ್ಯಾಗ್ವೀಲ್ ಕೊಟ್ಟಿದ್ದಾರೆ, ಹೊಸ ಡಿಸೈನ್ ಇರುವಂಥ ಮ್ಯಾಗ್ವೀಲ್ಸು, ಜೊತೆಗೆ ನೋಡ್ತಿರ್ಬೋದು ಎನ್ ಲೈನ್ ಬ್ಯಾಡ್ಜಿಂಗ್ ಇದೆ, ಒಳಗಡೆ ರೆಡ್ ಕಲರ್ ಕ್ಯಾಲಿಪರ್ಸ್ ಕೂಡ ಕೊಟ್ಟಿದ್ದಾರೆ, ಟೈರ್ ಸೈಜ್ ಕೂಡ ನೋಡ್ತಿರ್ಬೋದು 18-inch ಟೈರ್ ಸೈಜ್ ಕೊಟ್ಟಿದ್ದಾರೆ, ಜೊತೆಗೆ ನೋಡ್ತಿರ್ಬೋದು OVRM ಇಂಡಿಕೇಟರ್ಸ್ ಜೊತೆಗೆ ನೋಡ್ತಿರ್ಬೋದು. ಸೊ ಈ ಪಾರ್ಟ್ ಮಾತ್ರ ಬ್ಲ್ಯಾಕ್ಔಟ್ ಮಾಡಿದ್ದಾರೆ, ಜೊತೆಗೆ 360 degree ಕ್ಯಾಮ್ರಾ ಕೂಡ ಇದೆ, ರಿಕ್ವೆಸ್ಟ್ ಸೆನ್ಸರ್ ಇದೆ ಅಂತ ಹೇಳ್ಬೋದು. ಸೊ ಒಂದು ಸ್ಪೋರ್ಟ್ ಲುಕ್ಕಿಗೋಸ್ಕರ ನೋಡ್ತಿರ್ಬೋದು
ನೋಡ್ತಿರ್ಬೋದು. ಕೆಳಗಡೆ ಅಂಡರ್ ರನ್ ಕೂಡ ಒಂದು ರೆಡ್ ಥೀಮ್ ಫಿನಿಶ್ ಕೂಡ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಸೈಡ್ ವೀವಲ್ಲಿ ಇಷ್ಟೇ ಡಿಫ್ರೆನ್ಸ್, ಏನು ನಾರ್ಮಲ್ ಕ್ರೆಟಾಗು ಈ ಕ್ರೆಟಾಗು ಡಿಫ್ರೆನ್ಸ್ ಇಲ್ಲ. ಒಂದು ಸ್ಪೋರ್ಟ್ ಲುಕ್ಗೋಸ್ಕರ ಒಂದು ರೆಡ್ಡು ಮತ್ತು ಸ್ಪೋರ್ಟಿ ಲುಕ್ ಕೊಟ್ಟಿದ್ದಾರೆ. ಅದೇ ರೀತಿ ರೇರ್ ವ್ಯೂ ಕೂಡ ನೋಡ್ತಿರ್ಬೋದು, ಕಂಪ್ಲೀಟ್ ಸ್ಪೋರ್ಟಿ ಲುಕ್ ಮಾಡ್ಯಾರ ಅಂತ ಹೇಳ್ಬೋದು. ಮೇನಾಗಿ ವೆಹಿಕಲ್ ಚೇಂಜಸ್ ಏನಂತ ಹೇಳಿದರೆ ನೋಡ್ತಿರ್ಬೋದು, ಕಂಪ್ಲೀಟ್ ಸ್ಪೋರ್ಟ್ ಸ್ಪಾಯ್ಲರ್ ಹಾಕ್ಯಾರೆ, ಎನ್ ಸೀರೀಸಿನ ಸ್ಪೋರ್ಟ್ ಸ್ಪಾಯ್ಲರು. ಸೊ ನೋಡ್ತಿರ್ಬೋದು ಡುವಲ್ ಫಿನ್ ಇದೆ. ಸೊ ಹಾಗೆ ನೋಡ್ತಿರ್ಬೋದು ಬ್ಲ್ಯಾಕ್ ಕಲರ್ ಗ್ಲಾಸಿ ಬ್ಲ್ಯಾಕ್ ಶಾರ್ಕ್ ಫಿನ್ ಆ್ಯಂಟನ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು ಒಂದು ಸ್ಟಾಪ್ ಲೈಟು. ಸೊ ರೇರ್ ವೈಪರ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಹಾರಿಜಾಂಟಲ್ ನಾರ್ಮಲ್ ಕನೆಕ್ಟಿಂಗ್ ಟೈಲೈಟ್ಸ್ ಕೊಟ್ಟಿದ್ದಾರೆ. ಮೈನ್ ಚೇಂಜಸ್ ಏನಂತ ಹೇಳಿದರೆ, ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಅಂಡರನ್ನು ಚೇಂಜ್ ಮಾಡಿದರೆ. ಸೊ ನೋಡ್ತಿರ್ಬೋದು ತ್ರೀ ಫಿನ್ ಡಿಫ್ಯೂಸರ್ಸ್ ಅಂತ ಹೇಳ್ತಾರೆ. ಸೊ ಜೊತೆಗೆ ನೋಡ್ತಿರ್ಬೋದು ಡುವಲ್ ಟಿಪ್ ಎಕ್ಸಾಸ್ಟ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಸೌಂಡ್ ಕೂಡ ಬರುತ್ತೆ ಲೈಟಾಗಿ ಅಂತ ಹೇಳ್ಬೋದು. ಸೊ ನಾರ್ಮಲ್ 2024 ಕ್ರೆಟಾದಲ್ಲಿ ನಿಮಗೆ ಇಲ್ಲಿ ರಿವರ್ಸ್ ಲೈಟ್ ಕೊಟ್ಟಿರ್ತಾರೆ, ಬಟ್ ಇದರಲ್ಲಿ ನೋಡ್ತಿರ್ಬೋದು ಪ್ಲೇಸ್ಮೆಂಟ್ ಇಲ್ಲಿ ಮತ್ತು ಇಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಸ್ಪೋರ್ಟಿ ಲುಕ್ಕಿಗೋಸ್ಕರ, ಜೊತೆಗೆ 4 ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ. ಸೊ 360 ಡಿಗ್ರಿ ಕ್ಯಾಮ್ರಾ ಕೊಟ್ಟಿದ್ದಾರೆ, ಜೊತೆಗೆ ಎನ್ ಲೈನ್ ಬ್ಯಾಡ್ಜಿಂಗ್ ಇದೆ. ಸೊ ಡಮ್ಮಿ ರಿಫ್ಲೆಕ್ಟರ್ಸ್ ಅಂತ ಹೇಳ್ಬೋದು. ಸೊ ವೆಹಿಕಲ್ ಹಿಂದ್ಗಡೆಯಿಂದ ನೋಡ್ತಿದೆ, ಕಂಪ್ಲೀಟ್ ಒಂದು ಸ್ಪೋರ್ಟ್ಸ್ ವೆಹಿಕಲ್ ಅಂತಲೇ ಹೇಳ್ಬೋದು. ಸೊ ಕ್ರೆಟಾ ಸ್ಪೋರ್ಟ್ಸ್ ವೇರಿಯಂಟ್ ಎನ್ ಲೈನ್ ಅಂತಲೇ ಕಂಡುಹಿಡಿಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಕ್ಸ್ಟೀರಿಯರ್ ನೋಡಿದ್ರಲ್ಲ, ಇಷ್ಟೆಲ್ಲ ಚೇಂಜಸ್ ಮಾಡಿದ್ದಾರೆ. ಸೊ ಹಾಗೆ ಇಂಟೀರಿಯರ್ ಕೂಡ ತುಂಬ ಇಂಟೀರಿಯರ್ ಥೀಮ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಾರ್ಮಲ್ ಕ್ರೆಟಾದಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಬೇಜ್ ಇದೆ, ಬಟ್ ಈ ವೆಹಿಕಲಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಿರ್ಬೋದು, ಸೊ ನೀವು N8 ಅಥವಾ N10 ಸೀರೀಸ್ ತೊಗೊಂಡ್ರೆ ನಿಮಗೆ ನೋಡ್ತಿರ್ಬೋದು ಬ್ಲೈಂಡ್ ಮಿರರ್ಸ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ನೋಡ್ತಿರ್ಬೋದು ಕಂಪ್ಲೀಟ್ ಬ್ಲ್ಯಾಕ್ಔಟು. ಈ ಪಾರ್ಟ್ ಮಾತ್ರ ರೆಡ್ ಸ್ಟಿಚಸ್ ಕೊಟ್ಟಿದ್ದಾರೆ, ಜೊತೆಗೆ ಬೋಸ್ ಸ್ಪೀಕರ್ಸ್ ಕೂಡ ಅವೈಲೇಬಲ್ ಇದೆ, ಜೊತೆಗೆ 1/2 ಲೀಟರ್ ಅಥವಾ 1 ಲೀಟರ್ ಬಾಟಲ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಂಟೀರಿಯರ್ ಸೀಟ್ಸ್ ಕೂಡ ನೋಡ್ತಿರ್ಬೋದು, ಎಕ್ಸ್ಟೀರಿಯರಲ್ಲಿ ಮಾತ್ರ ಮಜಾಲ, ಇಂಟೀರಿಯರಲ್ಲಿ ಕೂಡ ಒಂದೊಳ್ಳೆ ಸ್ಪೋರ್ಟಿ ಲುಕ್ ಕೊಟ್ಟಿದ್ದಾರೆ. ಸೀಟ್ಸ್ ನೋಡ್ತಿರ್ಬೋದು ಕಂಪ್ಲೀಟ್ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಬ್ಲ್ಯಾಕ್ ಥೀಮ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ರೆಡ್ ಸ್ಟಿಚಸ್ ಜೊತೆ. ಸೊ ಸೀಟ್ ಕವರಲ್ಲಿ ನೋಡ್ತಿರ್ಬೋದು ಈ ಡಿಸೈನ್ ಮಾತ್ರ ನಿಮಗೆ ರೆಡ್ ಕೊಟ್ಟಿದ್ದಾರೆ, ಜೊತೆಗೆ ಸ್ಟಿಚಸ್ ಕೂಡ ನೋಡ್ತಿರ್ಬೋದು ರೆಡ್ ಸ್ಟಿಚಸ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಪಿಲ್ಲೋ ಕೂಡ ಕೊಟ್ಟಿದ್ದಾರೆ, ಅದರಲ್ಲೂ ಕೂಡ ಎನ್ ಲೈನ್ ಅಂತ ಬ್ಯಾಡ್ಜಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ನೋಡ್ತಿರ್ಬೋದು ಸೈಡ್ ಕಾರ್ನರ್ ಇದೇನು ಪಟ್ಟಿ ಕೊಟ್ಟಿರೋ, ಸೊ ಇದು ಕಂಪ್ಲೀಟ್ ಇದು ಕೂಡ ರೆಡ್ ಸ್ಟಿಚ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳಗಡೆ ಕೂತೋರಿಗೆ ಕೂಡ ಪ್ರೀಮಿಯಮ್ ಮತ್ತು ಲಕ್ಸುರಿನೆಸ್ ಅಂತ ಹೇಳ್ಬೋದು. ಸೊ ಹಾಗೆ ಇಂಟೀರಿಯರಲ್ಲಿ ಸೀಟಿಂಗ್ ಕೆಪಾಸಿಟಿ ಕೂಡ ನೋಡ್ತಿರ್ಬೋದು, ಆರಾಮ್ಸೆ ನಂದು ಬಂದ್ಬಿಟ್ಟು 5.3 ಇದ್ದೀನಿ, ಆರಾಮ್ಸೆ 6 ಫೀಟ್ ಇರೋರು ಕೂಡ ಆರಾಮ್ಸೆ ಕೊರ್ಬೋದು ಅಂತ ಹೇಳ್ಬೋದು. ಜೊತೆಗೆ ನೋಡ್ತಿರ್ಬೋದು ಒಂದು ಆಮ್ರೆಸ್ಟ್ ಕೂಡ ಇದೆ, ಜೊತೆಗೆ 2 ಕಪ್ಹೋಲ್ಡರ್ಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಕಂಫರ್ಟ್ ಡ್ರೈವಿಗೋಸ್ಕರ ಒಂದು ಪಿಲ್ಲೋ ಕೂಡ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿದೆ, ಆರಾಮಾಗಿ ಕಂಫರ್ಟಾಗಿ ರೈಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ಸನ್ ಬ್ಲೈಂಡ್ಸ್ ಇರೋದ್ರಿಂದ ಸಾಕಷ್ಟು ನಮಗೆ ಯೂಸ್ಫುಲ್ ಆಗುತ್ತೆ. ಜೊತೆಗೆ ಇನ್ನೊಂದು ಸ್ಪೆಷಾಲಿಟಿ ಏನಂತ ಹೇಳಿದರೆ ಇಲ್ಲಿ ನೋಡ್ತಾ ಇರ್ಬೋದು, ಸೊ ನಾರ್ಮಲಾಗಿ ಇಲ್ಲೆಲ್ಲ ಪ್ಲೇಸ್ಮೆಂಟ್ಸ್ ಇರ್ತಿತ್ತು ಲೈಟ್ಸು, ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಪ್ಲೇಸ್ಮೆಂಟ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಜೊತೆಗೆ ವೈಟ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇನ್ನೊಂದು ಕಂಫರ್ಟಾಗಿ ಡ್ರೈವ್ ಮಾಡ್ತಾ ಮೊಬೈಲ್ ನೋಡಬೇಕು, ಚಾರ್ಜಿಗೆ ಹಾಕೋಬೇಕು ಅಂತ ಹೇಳಿದರೆ ನೋಡ್ತಿರ್ಬೋದು ಕಂಪ್ಲೀಟ್ ಸಿ ಟೈಪ್ ಪಾಡ್ ಇರುವಂಥ 2 ಸಿ ಟೈಪ್ ಚಾರ್ಜರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ರೇರ್ ಎಸಿ ವೆಂಟ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಪಾಕೆಟ್ಸ್ ಕೂಡ ಇದೆ, ಇಲ್ಲೂ ಕೂಡ ಮೊಬೈಲ್ ಪ್ಲೇಸ್ ಮಾಡೋಕ್ಕೆ ಸ್ಪೇಸ್ ಕೂಡ ಇದೆ ಅಂತ ಹೇಳ್ಬೋದು. ಸೊ ಹಿಂದ್ಗಡೆ ಕೂಡ ಕಂಫರ್ಟ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಆರಾಮ್ಸೆ ರಿಕ್ಲೈನ್ ಮಾಡ್ಕೊಂಡು ಮಲ್ಕೋಬೋದು. ಸೊ ಹಾಗೆ ಡ್ರೈವರ್ ಸೈಡ್ ನೋಡ್ತೀವಿ ಅಂತ ಹೇಳಿದರೆ ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಕೂಡ ಇದೆ. ಸೊ ಓಪನ್ ಮಾಡಿದರೆ ಆ್ಯಸ್ ಯೂಶ್ವಲ್ ನಾರ್ಮಲ್ ಕ್ರೆಟಾದಲ್ಲಿ ಯಾವುದೇ ಯಾವ ಥರ ಇದೆ ಅದೇ ರೀತಿ ಇದೆ. ಸೊ ಪವರ್ ವಿಂಡೋ ಸ್ವಿಚಸ್ ಇದೆ, ಜೊತೆಗೆ ಮಿರರ್ ಫೋಲ್ಡಿಂಗ್ ಸ್ವಿಚಸ್ ಇದೆ, ಸೊ ಲಾಕ್ ಅನ್ಲಾಕು ಮಿರರ್ ಕಂಟ್ರೋಲ್ ಮಾಡುವಂಥ ಸ್ವಿಚ್ಚು. ಸೊ ನೋಡ್ತಿರ್ಬೋದು ಇದು ಕಂಪ್ಲೀಟ್ ಗ್ಲಾಸಿ ಬ್ಲ್ಯಾಕ್ ಮಾಡಿದ್ರೆ ಡೋರ್ ಹ್ಯಾಂಡಲ್ಸು. ಸೊ ರೆಡ್ ಲೈನ್ ಸ್ಟಿಚಸ್ ಕೊಟ್ಟಿದ್ದಾರೆ ಆ್ಯಸ್ ಯೂಶ್ವಲು. ಸೊ ಸೀಟ್ಸ್ ಕೂಡ ನೋಡ್ತಿರೋ ಆ್ಯಸ್ ಯೂಶ್ವಲ್ 12 ಎಲೆಕ್ಟ್ರಿಕಲ್ ಸೀಟ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ರಿಕ್ಲೈನ್ ಡಿಕ್ಲೈನು ಫ್ರಂಟು ಬ್ಯಾಕು ಅಪ್ ಡೌನ್ ಕೂಡ ಇದೆ. ಗಾಡಿ ನೋಡೋಕ್ಕೆ ಮಾತ್ರ ಸ್ಪೋರ್ಟ್ ಲುಕ್ ಇರ್ಬೋದು, ಬಟ್ ಡ್ರೈವಿಂಗ್ ಮಾಡೋರಿಗೆ ಕೂಡ ಸ್ಪೋರ್ಟ್ ಲುಕ್ಕು ಮತ್ತು ಸ್ಪೋರ್ಟಿ ಫೀಲ್ ಇರಬೇಕು ಅಂತೇಳಿ ಕಂಪ್ಲೀಟ್ ಇಂಟೀರಿಯರ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನೋಡ್ತಿರ್ಬೋದು ಕಂಪ್ಲೀಟ್ ಡ್ಯಾಶ್ಬೋರ್ಡು ನಾರ್ಮಲ್ ಕ್ರೆಟಾದಲ್ಲಿ ಬಂದ್ಬಿಟ್ಟು ಬೇಜ್ ಕಲರ್ ಇದೆ. ಸೊ ನನಗಂತೂ ನಿಜವಾಗ್ಲೂ ಇಷ್ಟ ಆಗಿರಲಿಲ್ಲ ಅಂತ ಹೇಳ್ಬೋದು, ಈ ಎನ್ ಲೈನ್ ಸೀರೀಸಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ಔಟ್ ಮಾಡಿದರೆ ತುಂಬಾ ಯೂನಿಕ್ ಆಗಿ ಮತ್ತು ಸ್ಲೀಕಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಒಂದು ಇಂಟೀರಿಯರ್ ಕೂಡ ನೋಡ್ತಿರ್ಬೋದು, ಒಂದು ಸ್ಪೋರ್ಟ್ಸ್ ಅಥ್ಲೆಟಿಕ್ ಲುಕ್ಕಿಗೋಸ್ಕರ ನೋಡ್ತಿರ್ಬೋದು ಕಂಪ್ಲೀಟ್ ರೆಡ್ ಲೈನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ತಿರ್ಬೋದು ಎ ಸಿ ವೆಂಟ್ಸಲ್ಲಿ ಇಲ್ಲೂ ಕೂಡ ಒಂದು ರೆಡ್ ಲೈನ್ ಕೊಟ್ಟಿದ್ದಾರೆ ಸ್ಪೋರ್ಟಿ ಲುಕ್ಗೋಸ್ಕರ. ಸೊ ಹಾಗೆ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಏನಂತ ಹೇಳಿದರೆ ಕಂಪ್ಲೀಟ್ ಸ್ಟೇರಿಂಗ್ ವೀಲ್ ಕೂಡ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ i20ಯಲ್ಲಿ ಏನು ನೋಡಿದ್ದೀರಾ ಅದೇ ರೀತಿ ಸೇಮ್ ಸ್ಟೇರಿಂಗ್ ವೀಲು ಕ್ರೆಟಾ ಎನ್ ಲೈನಿಗೆ ಕೊಟ್ಟಿದ್ದಾರೆ. ಸ್ಟೇರಿಂಗ್ ವೀಲ್ ನೋಡ್ತಿರ್ಬೋದು ಕಂಪ್ಲೀಟ್ ಸ್ಪೋರ್ಟಿ ಲುಕ್ ಇದೆ ಅಂತ ಹೇಳ್ಬೋದು. ಸೊ ಇಲ್ಲೇನು ಡಾಟೆಡ್ಸ್ ಇದೆ, ತುಂಬಾ ಕಂಫರ್ಟ್ ಇದೆ ಯೂಸ್ ಮಾಡೋದಕ್ಕೆ. ಜೊತೆಗೆ ಸ್ಟೇರಿಂಗ್ ವೀಲ್ ನೋಡ್ತಿರ್ಬೋದು ಕಂಪ್ಲೀಟ್ ಲೆದರ್ ವ್ಯಾಪ್ ಸ್ಟೇರಿಂಗ್ ವೀಲ್, ಜೊತೆಗೆ ರೆಡ್ ಸ್ಟಿಚಸ್ ಇದೆ, ಜೊತೆಗೆ ಎನ್ ಲೈನ್ ಬ್ಯಾಡ್ಜಿಂಗ್ ಕೂಡ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ನೋಡ್ತಿರ್ಬೋದು ಒಂದು ಪೆಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಆಟೋಮೆಟಿಕ್ ವೇರಿಯಂಟ್ ಆಗಿರೋದ್ರಿಂದ, ಜೊತೆಗೆ ಗೇರ್ ನಾಬ್ ನೋಡ್ತಿರ್ಬೋದು. ಸೊ ಓಡ್ಸೋರಿಗೂ ಕೂಡ ತುಂಬಾ ಮಜಾ ಅಂತ ಹೇಳ್ಬೋದು. ಸೊ ಎನ್ ಲೈನ್
ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಡಿಸೈನ್ ಕೂಡ ಇದರಲ್ಲೂ ಕೂಡ ಒಂದು ರೆಡ್ ಥೀಮ್ ಕೊಟ್ಟಿದ್ದಾರೆ, ಜೊತೆಗೆ ನೋಡ್ತಿರ್ಬೋದು ರೆಡ್ ಸ್ಟಿಚಸ್ ಕೂಡ ಕೊಟ್ಟಿದ್ದಾರೆ, ಕಂಪ್ಲೀಟ್ ಮ್ಯಾಟ್ ಫಿನಿಶ್ ಅಂತಲೇ ಹೇಳ್ಬೋದು. ಸೊ ಜೊತೆಗೆ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಸೊ ಫ್ರಂಟ್ ಡ್ರೈವರು ಮತ್ತು ಪ್ಯಾಸೆಂಜರ್ ಸೈಡ್ ಸೀಟ್ಸಿಗೆ ಸೊ ಸೀಟ್ ಕೂಲೆಂಟ್ ಕೂಡ ಕೊಟ್ಟಿದ್ದಾರೆ, ಸೀಟ್ ಎ ಸಿ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಆಟೋ ಹೋಲ್ಡು, ಜೊತೆಗೆ ನಿಮಗೆ ಎಲೆಕ್ಟ್ರಿಕಲ್ ಪಾರ್ಕಿಂಗ್ ಬ್ರೇಕ್ಸ್ ಕೂಡ ಕೊಟ್ಟಿದ್ದಾರೆ, ಸೊ ಎಲೆಕ್ಟ್ರಿಕ್ ಹ್ಯಾಂಡ್ ಬ್ರೇಕ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಡ್ರೈವ್ ಮೋಡ್ಸ್ ಕೂಡ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು ಡ್ರೈವ್ ಮೋಡ್ಸಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆಫ್ ಕೂಡ ಮಾಡ್ಬೋದು, ಡ್ರೈವ್ ಮೋಡ್ಸ್ ಇಲ್ಲಿ ನೋಡಿದರೆ ಸ್ನೋ ಮೋಡ್ ಇದೆ, ಜೊತೆಗೆ ಮಡ್ ಮೋಡ್ ಇದೆ, ಸ್ಯಾಂಡ್ ಮೋಡ್ ಇದೆ, ಇಷ್ಟು ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ಒಳ್ಳೆ ಕಂಫರ್ಟಿಗೆ ಆಮ್ರೆಸ್ಟ್ ಕೂಡ ಇದೆ ನೋಡ್ತಿರ್ಬೋದು, ವಿತ್ ರೆಡ್ ಸ್ಟಿಚಸ್ಸು, ಜೊತೆಗೆ ನೋಡ್ತಿರ್ಬೋದು ಒಂದು ಸ್ಮಾಲ್ ಸ್ಪೇಸ್ ಇದೆ. ಸೊ ಇದೇನು ಫ್ರಂಟ್ ಬ್ಯಾಕ್ ಆಗೋದಿಲ್ಲ, ಜಸ್ಟ್ ಆಮ್ರೆಸ್ಟ್, ನಾರ್ಮಲ್ ಆಮ್ರೆಸ್ಟು. ಹಾಗೆ ಟಾಪಲ್ಲಿ ಕೂಡ ನೋಡ್ತಿರ್ಬೋದು, ಸೊ ಒಂದು ವೆನಿಟಿ ಮಿರರ್ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಎರಡು ರೂಫ್ ಲೈಟ್ಸು ವಿತ್ ಪೆನರಾಮಿಕ್ ಸನ್ ರೂಫ್ ಕೂಡ ಕೊಟ್ಟಿದ್ದಾರೆ, ವಿತ್ ಬ್ಲ್ಯಾಕ್ ಥೀಮ್ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ, ಸ್ಪೋರ್ಟ್ಸ್ ವೆಹಿಕಲ್ಗೆ ಜೊತೆಗೆ ಸನ್ ರೂಫ್, ಅದು ಕೂಡ ಪೆನರಾಮಿಕ್ ಸನ್ ರೂಫ್ ಇದೆ ಅಂತ ಹೇಳಿದರೆ ಎಷ್ಟು ಲುಕ್ಕಾಗಿ ಕಾಣಿಸುತ್ತಲ್ವಾ. ಸೊ ಹಾಗೆ ನೋಡ್ತಿರ್ಬೋದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದುಬಿಟ್ಟು 10.3311 inches ಇದೆ. ಸೊ ಇದೇನು ನೋಡ್ತಾ ಇದ್ದೀರಾ, ಇದು ಕೂಡ 11 inches ಇದೆ ಇನ್ಫೋಟೈನ್ಮೆಂಟ್ ಸಿಸ್ಟಮು. ಸೊ ಇದು ಬಂದುಬಿಟ್ಟು TFT ಸ್ಕ್ರೀನ್ ಇದೆ, ಇದು ಬಂದುಬಿಟ್ಟು ನಿಮಗೆ ಟಚ್ ಸ್ಕ್ರೀನ್ ಇದೆ ಅಂತಲೇ ಹೇಳ್ಬೋದು. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ಸೊ ಇದರಲ್ಲಿ ಮೋಡ್ಸ್ ಕೂಡ ಚೇಂಜ್ ಮಾಡಿದರೆ ನಿಮಗೆ ನೋಡ್ತಿರ್ಬೋದು ಇಕೋ ಮೋಡ್ ಇದೆ, ನಾರ್ಮಲ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ, ಜೊತೆಗೆ ಟ್ರ್ಯಾಕ್ಷನಲ್ಲಿ ಸ್ನೋ ಇದೆ, ಮಡ್ ಇದೆ, ಸ್ಯಾಂಡ್ ಮೋಡ್ ಇದೆ, ಇಷ್ಟು ಆಪ್ಷನ್ ಇದೆ ನೋಡಿ. ಸ್ಪೋರ್ಟ್ಸ್ ಮೋಡಿಗೆ ಹಾಕಿದರೆ ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಪ್ಲೀಟ್ ರೆಡ್ ಆಗುತ್ತೆ. ಸೊ ಹಾಗೆ ನೋಡ್ತಿರೋ ನಾರ್ಮಲ್ ಮೋಡಿಗೆ ನಾರ್ಮಲ್ ವಿತ್ ಕಂಪ್ಲೀಟ್ ವೈಟ್ ಕಲರ್ ಥೀಮ್ ಇದೆ, ಎಕೋ ಮೋಡಿಗೆ ಹೋದರೆ ಕಂಪ್ಲೀಟ್ ವೆಹಿಕಲ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ಬ್ಲೂ ಇದೆ ಅಂತಲೇ ಹೇಳ್ಬೋದು. ಸೊ ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದ್ದಾರೆ, ಈ ಪಾರ್ಟ್ ಬಂದುಬಿಟ್ಟು ಫ್ಯೂಯಲ್ ರೇಂಜು, ಈ ಪಾರ್ಟ್ ಬಂದುಬಿಟ್ಟು ಇಂಜಿನ್ ಟೆಂಪ್ರೇಚರು. ಸೊ ಈ ಪಾರ್ಟ್ ಏನು ನೋಡ್ತಾ ಇದೆ, ಇದು ಬಂದುಬಿಟ್ಟು ವೆಹಿಕಲ್ ಮೈಲೇಜ್ ರೇಂಜ್ ಅಂತ ಹೇಳ್ಬೋದು, ಇದು ಔಟ್ಸೈಡ್ ಟೆಂಪ್ರೇಚರು, ಫ್ಯೂಯಲ್ ಡಿಸ್ಟೆನ್ಸ್ ಎಂಟಿ ಇದೆ. ಸೊ ಸ್ಟೀರಿಂಗ್ ವೀಲಲ್ಲಿ ನೋಡ್ತಿರ್ಬೋದು ಈ ವೆಹಿಕಲಲ್ಲಿ ಲೆವೆಲ್ 2 ಇರುವಂಥ ಅಡಾಸ್ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಂದುಬಿಟ್ಟು ಅಡಾಸ್ ಕಂಟ್ರೋಲ್ಸ್, ಈ ಬಟನ್ ಮತ್ತು ಈ ಬಟನ್ ಅಂತ ಹೇಳ್ಬೋದು. ಇದು ಬಂದುಬಿಟ್ಟು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ ಮಾಡುವಂಥದ್ದು, ಇದು ಬಂದುಬಿಟ್ಟು ಕ್ರೂಸ್ ಕಂಟ್ರೋಲ್ ಕಂಟ್ರೋಲ್ ಮಾಡುವಂಥದ್ದು ಅಂತಲೇ ಹೇಳ್ಬೋದು. ಲೆಫ್ಟ್ ಸೈಡ್ ಏನಿದೆ, ಈ ಪಾರ್ಟ್ ಬಂದುಬಿಟ್ಟು ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ ಮಾಡುವಂಥದ್ದು. ಸೊ ಹಾರನ್ ಕೂಡ ನೋಡ್ತಿರ್ಬೋದು, ಸೊ ನಾರ್ಮಲ್ ಕ್ರೆಟಾದಲ್ಲಿ ಇರುವಂಥ ಹಾರನ್ನು, ಜೊತೆಗೆ ಈ ವೆಹಿಕಲಲ್ಲಿ ಕಾಂಪ್ಲಿಮೆಂಟ್ರಿ ಆ್ಯಸ್ ಯೂಶ್ವಲಾಗಿ 6 ಏರ್ ಬ್ಯಾಗ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಹಾಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ತೀವಿ ಅಂತೇಳಿದರೆ ಸಾಕಷ್ಟು ಲೋಡೆಡ್ ಆಫ್ ಫೀಚರ್ಸ್ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಂಟ್ರೋಲ್ ಮಾಡುವಂಥ ಪಾರ್ಟ್ ಬಂದುಬಿಟ್ಟು ಈ ಪಾರ್ಟ್ ಮತ್ತು ಈ ಪಾರ್ಟ್. ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಸೊ ನಾರ್ಮಲ್ ಕ್ರೆಟಾಗೂ ಇದಕ್ಕೂ ಸೊ ಕಂಪ್ಲೀಟ್ ಡುವಲ್ ಝೋನ್ ಎ ಸಿ ಕೊಟ್ಟಿದ್ದಾರೆ. ಸೊ ಲೆಫ್ಟ್ ಸೈಡಲ್ಲಿ ಕೂಡ ಒಂದು ಸೈಡ್ ಟೆಂಪ್ರೇಚರ್ ಇಟ್ಕೋಬೋದು, ರೈಟ್ ಸೈಡಲ್ಲಿ ಕೂಡ ಟೆಂಪ್ರೇಚರ್ ಇಟ್ಕೋಬೋದು, ಸಿಂಕ್ ಕೂಡ ಆಪ್ಷನ್ ಇದೆ. ಸೊ ಲೆಫ್ಟ್ ರೈಟ್ ಎರಡೂ ಕೂಡ ಸಿಂಕ್ ಆಗುತ್ತೆ, ಈ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ಇವಾಗ ಮ್ಯೂಸಿಕ್ ಸಿಸ್ಟಮ್ ಕೂಡ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳಿ, ಆನ್ ಮಾಡಿ ಕೂಡ ತೋರಿಸ್ತೀನಿ. ಸೊ ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ. ಸೊ ನೋಡ್ತೀವಿ ಗೂಗಲ್ ಮ್ಯಾಪ್ಸು, ಫೋನು, ಫೋನ್ ಪ್ರೊಜೆಕ್ಷನ್ನು, ಕ್ಲೈಮೇಟ್ ಕಂಟ್ರೋಲ್ದು. ಸೊ ಎ ಸಿ ಕೂಡ ನೀವು ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಟೆಂಪ್ರೇಚರ್ ಹೈ ಲೋ ಎಲ್ಲ ಕಂಪ್ಲೀಟ್ ಇದರಲ್ಲೇ ಕಂಟ್ರೋಲ್ ಮಾಡ್ಬೋದು. ಜೊತೆಗೆ Jio 7 ಕೂಡ ಕೊಟ್ಟಿದ್ದಾರೆ, ಬ್ಲೂ ಲಿಂಕ್ ಕೂಡ ಇದೆ. ಸೊ ಹಾಗೆ ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಇದೇನು ಇದು ನೋಡ್ತಿದ್ದೀರಾ, ಇದು ಬಂದುಬಿಟ್ಟು ಎಲೆಕ್ಟ್ರಿಕಲಿ OVRM, ಜೊತೆಗೆ ಸಾಸ್ ಬಟನ್ ಇದೆ, ಟೋಯಿಂಗ್ ಬಟನ್ ಇದೆ, ಜೊತೆಗೆ ಬ್ಲೂ ಲಿಂಕ್ ಆಪ್ಷನ್ ಕೂಡ ಇದೆ. ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದರೆ, ಇದರಲ್ಲಿ ಕ್ಯಾಮ್ರಾ ಕೂಡ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಆಟೋ ಸೆನ್ಸಿಂಗ್ ವೈಪರ್ಸ್ ಇದೆ, ಆಟೋ ಹೆಡ್ಲೈಟ್ಸ್ ಕೂಡ ಇದೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ರೆಕಾರ್ಡಿಂಗ್ ಕೂಡ ಆಗುತ್ತೆ, ಜೊತೆಗೆ 360 degree ಕೂಡ ಇದೆ ಅಂತಲೇ ಹೇಳ್ಬೋದು. ವೆಹಿಕಲ್ ಅಂತೂ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಜೊತೆಗೆ ಬೋಸ್ ಸ್ಪೀಕರ್ಸ್ ಇದರಿಂದ ಸೌಂಡ್ ಕ್ಲಾರಿಟಿ ನೋಡ್ತಿರ್ಬೋದು. ಸೊ ನೋಡ್ತಿರ್ಬೋದು ಇಲ್ಲೂ ಕೂಡ ಊಫರ್ ಪ್ಲೇಸ್ಮೆಂಟ್ ಆಗಿದೆ. ಸೊ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಆ್ಯಂಪು ಊಫರೇ ಬೇಡ. ಸೊ ಕಂಪ್ಲೀಟ್ ಇನ್ಬಿಲ್ಟ್ ಸ್ಪೀಕರ್ಸಲ್ಲ ನಿಮಗೆ ಊಫರ್ ಎಫೆಕ್ಟ್ ಇದೆ, ತುಂಬ ಸ್ಪೋರ್ಟಿ ಲುಕ್ಕಲ್ದಲ್ಲೇ ಡ್ರೈವ್ ಮಾಡೋಕ್ಕೂ ಒಂದು ಒಳ್ಳೆ ಮ್ಯೂಸಿಕ್ಗೋಸ್ಕರ ಸ್ಪೋರ್ಟಿ ಬೋಸ್ ಸ್ಪೀಕರ್ಸ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ, ತುಂಬಾ ಕ್ಲಿಯರಿಟಿ ಇದೆ ಅಂತಲೇ ಹೇಳ್ಬೋದು. ಸೊ ಆಪ್ಷನ್ಸ್ ಕೂಡ ನೋಡ್ತಿರ್ಬೋದು ಸಾಕಷ್ಟು ಆಪ್ಷನ್ಸ್ ಕೊಟ್ಟಾರೆ, ಈ ರೆಡ್ ಲೈನಿಂದನೇ ವೆಹಿಕಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ ರೆಡ್ ಲೈಟ್ ಬರುತ್ತೆ, ಸೊ ಸ್ಪೋರ್ಟಿ ಲುಕ್ಕಿಗೋಸ್ಕರ ಕಂಪ್ಲೀಟ್ ಆ್ಯಂಬಿಯಂಟ್ ಲೈಟ್ ಕೂಡ ರೆಡ್ ಲೈಟ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ನೋಡ್ತಿರ್ಬೋದು ಒಂದು ಟೈಪ್ ಸಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಟೈಪ್ ಎ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, ಜೊತೆಗೆ ಸಿಗರೇಟ್ ಲೈಟರ್ ಕೊಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು ಒಂದು ಮೊಬೈಲ್ ಇಡೋದಕ್ಕೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್ ಕೂಡ ಇದೆ, ಮೊಬೈಲ್ ಕೂಡ ಇಡ್ಬೋದು, ಪರ್ಸ್ ಹೋಲ್ಡರ್ ಕೂಡ ಇದೆ, ಎರಡು ಕಪ್ ಹೋಲ್ಡರ್ ಕೂಡ ಇದೆ, 360 degree ಆನ್ ಮಾಡುವಂಥ ಒಂದು ಆಪ್ಷನ್ ಕೂಡ ಇದೆ. ನೋಡ್ತಿರ್ಬೋದು ಕಂಪ್ಲೀಟ್ 360 degree ಕ್ಯಾಮ್ರಾ ಯಾವ ಥರ ಇದೆ ಅಂಥೇಳಿ. ಸೊ ಕ್ಲಾರಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನಾವು ಎಲ್ಲಿ ಸ್ಟೇರಿಂಗ್ ತಿಕ್ಸ್ತೀವೋ ಅದೇ ರೀತಿ ಟ್ರ್ಯಾಕ್ಷನ್ ಕೂಡ ಆಗುತ್ತೆ ಅಂತೇಳಿ ನೋಡ್ತಿರ್ಬೋದು. ಸೊ ಇಲ್ಲಿ ಕೂಡ ಗ್ರಿಡ್ ಲೈನ್ಸ್ ಚೇಂಜ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂಥೇಳಿ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಟೇರಿಂಗ್ ವೀಲ್ ಕೂಡ ತುಂಬಾ ಸ್ಮೂತಿ ಆಗಿದೆ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಎಲ್ಲ ನೋಡೋಣ. ಹಾಗೆ ಇನ್ನೊಂದು ಸ್ಪೆಷಲ್ ಆಪ್ಷನ್ ತೋರಿಸ್ತೀನಿ.
ಓಪನ್ ಸನ್ರೂಫ್, ಸನ್ರೂಫ್ ಕೂಡ ಓಪನ್ ಆಯ್ತು. ಜೊತೆಗೆ ನೋಡಿ ಈಗ ಕ್ಲೋಸ್ ಸನ್ರೂಫ್. ಸೊ ನೋಡ್ತಿರ್ಬೋದು ಸನ್ರೂಫ್ ಕೂಡ ಕ್ಲೋಸ್ ಆಗ್ತಾ ಇದೆ. ಸೊ ವಾಯ್ಸ್ ಕಾಮೆಂಟಲ್ಲೇ ಸನ್ರೂಫ್ ಕೂಡ ಕಂಟ್ರೋಲ್ ಮಾಡ್ಕೋಬೋದು ಅಂತ ಹೇಳ್ಬೋದು. ಇಷ್ಟೊಂದೆಲ್ಲ ಆಪ್ಷನ್ಸ್ ಇದೆ. ಸೊ ನೋಡ್ತಿರ್ಬೋದು ಈ ವೆಹಿಕಲಲ್ಲಿ ಲೆವೆಲ್ 2 ಅಡಾಸ್ ಇದೆ ಅಂತ ಹೇಳಿದ್ರಲ್ಲ, ಯಾವ ಥರ ವರ್ಕ್ ಆಗ್ತಿದೆ ಅಂತೇಳಿ ನೋಡ್ತಿರ್ಬೋದು. ಹೊರಗಡೆ ಲೇನ್ ಯಾವ ಥರ ಇದೆ ಅಂತೇಳಿ ಕಂಪ್ಲೀಟ್ ಅದೇ ರೀತಿ ಹೋಗ್ತಾ ಇದೆ. ಸೊ ಮೇಯ್ನಾಗಿ ವೈಟ್ ಲೈನ್ಸ್ ಎರಡು ವಿಸಿಬಲ್ ಇದ್ರೆ ಕಂಪ್ಲೀಟಾಗಿ ನೀಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು, ಇಲ್ಲ ಅಂದರೆ ಅದು ಆಫ್ ಆಗುತ್ತೆ. ಜೊತೆಗೆ ಇನ್ನೊಂದು ಮೇನ್ ಫೀಚರ್ ಏನಂತ ಹೇಳಿದ್ರೆ ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ರೆ ನೋಡ್ತಿರ್ಬೋದು ಬ್ಲೈಂಡ್ ವೀಲ್, ಈ ಪಾರ್ಟ್ ಕೂಡ ಕ್ಯಾಮ್ರಾ ಆನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರಾದರೂ ನಿಮಗೆ ಸ್ಪೋರ್ಟಿ ಲುಕ್ ಬೇಕು ಅಂತ ಹೇಳಿದರೆ, ಸೊ ಬೆಸ್ಟ್ ವೆಹಿಕಲ್ ಅಂದರೆ ಸ್ಪೋರ್ಟ್ಸ್ ಎನ್ ಲೈನ್ ವೇರಿಯಂಟು ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು, ಸಿ ಯು ಅಗೇನ್.